ಬಿಜೆಪಿಯ ಆಂತರಿಕ ಕಲಹದ ಮಧ್ಯೆ ನಾಳೆ ವಿಪಕ್ಷ ನಾಯಕನ ಆಯ್ಕೆಯಾಗಬೇಕು. ಆಂತರಿಕ ಕಲಹವನ್ನು ನಿಯಂತ್ರಿಸುವುದಕ್ಕೆ ಪ್ರಯತ್ನಗಳ ಶಕ್ತಿ ಮೀರಿ ನಡೀತಾ ಇವೆ. ಫಲ ಎಷ್ಟರ ಮಟ್ಟಿಗೆ ಸಿಗುತ್ತೋ ಗೊತ್ತಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಗೆಲುವು ಸಿಕ್ಕಿದ್ರೆ ಇದ್ಯಾವುದೂ ಆಗ್ತಿರಲಿಲ್ಲ. ಸೋಲು ಸೋಲಷ್ಟೇ ಅಲ್ಲ, ಹೀನಾಯ ಸೋಲು. ಸೋಲಿನ ಆತ್ಮವಿಮರ್ಶೆಯ ನೆಪದಲ್ಲಿ ಕೆಸರೆ ರಚಾಟಕ್ಕೆ ಕಾರಣ ಆಗಿದೆ. ಬಿಜೆಪಿ ಸೋಲಿಗೆ ಯಾರು ಕಾರಣ, ಯಾವುದು ಕಾರಣ? ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್? ಸಚಿವ ಸಂಪುಟ ವಿಸ್ತರಣೆ ಮಾಡದೇ ಇದ್ದದ್ದ? ಹಿಂದುತ್ವದ ಪರವಾಗಿ ನಿಂತುಕೊಳ್ಳದೇ ಇದ್ದದ್ದ? ಮೀಸಲಾತಿಯ ನಿರ್ಧಾರಗಳ? ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ್ದ? ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವಿಮರ್ಶೆ. ಆ ವಿಮರ್ಶೆಗಳು ಮಾಧ್ಯಮದ ಕ್ಯಾಮೆರಾದ ಮುಂದೆ ನಡೆದ ಕಾರಣಕ್ಕೆ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದ ನಾಯಕರು ಮುಜುಗರ ಅನುಭವಿಸೋ ಹಂಗಾಯ್ತು. ಸಿಟಿ ರವಿ ಅವರ ಹೇಳಿಕೆ, ಪ್ರತಾಪ್ ಸಿಂಹ ಅವರ ಹೇಳಿಕೆಯಿಂದ ಶುರುವಾದ ಆತ್ಮವಿಮರ್ಶೆ. ಆರೋಪಗಳ ತನಿಖೆಯ ವಿಷಯ ಬಂದಾಗ ಆ ಇಬ್ಬರು ಮುಖಂಡರುಗಳು ಮಾತಾಡಿದ್ರು. ಅವರ ಮಾತುಗಳು ಕಾಂಗ್ರೆಸ್ ಅನ್ನು ಕೆಣಕಿದ್ದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಅವರನ್ನೇ ಕೆಣಕಿದೆ. ಕೇಳಿಸ್ಕೊಳ್ಳಿ. ನೀವು ಊರಿಗೆಲ್ಲ ತಮಟೆ ಹೊಡೆದ್ರಲ್ಲ 40% ಅಂತ ಹೇಳಿ, 40%ಗೆ ಆಧಾರ ಏನಿತ್ತು? ಯಾರೋ ಕೆಂಪಣ್ಣ ಅಂತ ಕಾಂಟ್ರಾಕ್ಟೇ ಮಾಡ್ದಿದ್ದು ಅಂತ ಇಟ್ಕೊಂಡ್ಬಿಟ್ಟು ಆತ ಹೋಗಿದ, ಒಂದು ಕಂಪ್ಲೇಂಟ್ ಕೊಟ್ಟ, ಒಂದು ಏನೋ ಲೆಟ್ರ್ ಬರೆದ ಪ್ರೈಮ್ ಮಿನಿಸ್ಟ್ರಿಗೆ ಅಂತ ಹೇಳಿ ಊರಿಗೆಲ್ಲ ಹೇಳಿದ್ರಲ್ಲ, ನಿಮ್ಮ ಹತ್ರ ಏನು ಆಧಾರ ಇತ್ತು? ಅಷ್ಟು ಬೇಡ, ನಾನು ಇನ್ನೊಂದು ಸರಿ ನಿಮಗೆ ಚಾಲೆಂಜ್ ಮಾಡ್ತೀನಿ. ಬಿ ಜೆ ಪಿನೂ ಕೂಡ ಇಟ್ಕೊಂಡು ನಾನು ಆತ್ಮಾವಲೋಕನದ ಮಾತುಗಳನ್ನ ಆಡ್ತೀನಿ. ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಮ್ಮ ಸರ್ಕಾರ ಇತ್ತು, ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿಯವ್ರ ಸರ್ಕಾರ ಇತ್ತು. ನೀವು ಏನಾದರೂ ಹೇಳಿದ ಕೂಡಲೇ ಅರ್ಕಾವತಿ ಡಿನೋಟಿಫಿಕೇಶನ್ ಅನ್ನೋರು, ರೀಡು ಅನ್ನೋರು, ಕೆಂಪಣ್ಣ ಆಯೋಗದ ವರದಿ ಅನ್ನೋರು, ಏನು ಕೆಂಪಣ್ಣನ ಆಯೋಗದ ವರದಿನ ಒಂದು ರೀತಿ ಹಾವಿನ ಪೆಟ್ಟಿಗೆಯಿಂದ ದೊಡ್ಡ ಹಾವು ಬಿಟ್ಬಿಡ್ತೀನಿ, ಇನ್ಯಾವುದೋ ಬಿಟ್ಬಿಡ್ತೀನಿ ಅಂತ ನಮ್ಮವರು ಹೇಳೋರು. ಯಾವತ್ತೂ ಹಾವು ಬಿಡಲೇ ಇಲ್ಲ, ಆ ಕೆಂಪಣ್ಣ ಆಯೋಗದ ವರದಿನ ಬಹಿರಂಗ ಮಾಡಲೇ ಇಲ್ಲ, ವಿಧಾನಸೌಧ ಎದುರುಗಡೆ ಅಧಿವೇಶನದಲ್ಲಿ ಟೇಬಲ್ ಮಾಡಲೇ ಇಲ್ಲ, ಬರೀ ಹೇಳ್ಕೊಂಡೇ ತಿರುಗ್ತಾಯಿದ್ರು. ಈಗ ನೀವು ಕೂಡ ಅಧಿಕಾರಕ್ಕೆ ಬರೋ ಮೊದಲು ಪಿ ಎಸ್ ಐ ಹಗರಣ ಅಂತಂದ್ರಿ, ಬಿಟ್ಕಾಯಿನ್ ಅಂದ್ರಿ, 40% ಅಂದ್ರಿ. ನೀವಿವತ್ತು ತನಿಖೆಗೆ ಆದೇಶ ಮಾಡಿ ಸರ್. ಈಗಾಗಲೇ ಹೆಚ್ಚು ಕಡಿಮೆ ಒಂದು ತಿಂಗಳಾಗಕ್ಕೆ ಬಂತಲ್ವ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು? ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ, ನೀವು ಬಿ ಜೆ ಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ನೀವು ನೋಡೋಣ. ಹಾಗಾದರೆ ಇವತ್ತು ತನಿಖೆಗೆ ಆದೇಶ ಮಾಡಿ. ನೀವು ಅದೇ ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಿಮ್ಮ ವಿರುದ್ಧ ಬಿ ಜೆ ಪಿನಲ್ಲಿ ಕೆಲವರು ವಿರಾವೇಶದ ಮಾತಾಡೋರು, ನೀವು ಇವಾಗ ಮಾತಾಡ್ತಿಲ್ಲ ಅಂದರೆ ಏನು ಮ್ಯೂಚುವಲ್ ಬ್ಯಾಕ್ ಸ್ಕ್ರಾಚಿಂಗ್ ಅಂತಲ್ಲ. ನನಗೆ ತುರ್ಕೆ ಬಂದಾಗ ನೀನು ನನ್ನ ಬೆನ್ ಕೆರಿ, ನಿನಗೆ ತುರ್ಕೆ ಬಂದಾಗ ನಾನು ನಿನ್ನ ಬೆನ್ ಕೆರೀತೀನಿ ಅಂತ ಏನು ಮೇಲ್ಗಡೆ ನೋಡಿ. ಕೆಲವು ಸಂಗತಿಯನ್ನು ಮಾಧ್ಯಮದ ಮುಂದೆ ಚರ್ಚೆ ಮಾಡೋಕ್ಕಾಗಲ್ಲ, ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಈಗ ಯಾವ ಆಪಾದನೆಗಳನ್ನು ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾಡಿದ್ರೋ ಇವತ್ತು ಅವ್ರ ಕೈಗೆ ಅಧಿಕಾರ ಸಿಕ್ಕಿದೆ. ಆ ಆಪಾದನೆಯನ್ನು ಸಾಬೀತುಪಡಿಸಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಆಡಳಿತ ಪಕ್ಷದ ಮೇಲಿದೆ. ಕೆಲವರು ಅಡ್ಜಸ್ಟ್ಮೆಂಟ್ ರಾಜಕಾರಣನ ಸದಾಕಾಲ ಮಾಡ್ಕೊಂಡು ಬಂದಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಕೆಲವರು, ಎಲ್ಲರೂ ಅಲ್ಲ. ನೀವು ಪ್ರಾಮಾಣಿಕರು ಅಂತ ಸಾಬೀತುಪಡಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಅದಕ್ಕಾಗಿ ಅರ್ಕಾವತಿ ಬಗ್ಗೆಯೂ ಕೂಡ FIR ಬುಕ್ ಮಾಡಿ, 8,000 ಕೋಟಿಯ ಲೂಟಿಗೆ ಕಾರಣ ಆದರೆ ಯಾರು ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯದ ಜನರಿಗೆ. ಅರ್ಕಾವತಿದು ಕೆಂಪಣ್ಣ ಆಯೋಗ ರಚನೆ ಮಾಡಿದ್ಯಾರು? ಸಿದ್ದರಾಮಯ್ಯನವರು ರಚನೆ ಮಾಡಿದ್ದು. ಆ ಕೆಂಪಣ್ಣವರು ವರದಿ ಕೊಟ್ಟಿದ್ದಾರಲ್ವಾ, ವರದಿನ ಟೇಬಲ್ ಮಾಡಲಿ. ಸೋಲಾರ್ ಹಗರಣ HD ಕುಮಾರಸ್ವಾಮಿಯವರು ಪ್ರಸ್ತಾಪ ಮಾಡಿದ್ದಾರೆ. 1.5 ರೂಪಾಯಿ ಫರ್ ಯೂನಿಟ್ಟು ಮಾರ್ಕೆಟ್ನಲ್ಲಿ ಸಿಕ್ತಿದ್ದಾಗ 9 ರೂಪಾಯಿಗೆ ಖರೀದಿ ಮಾಡಿದ್ದಾರೆ, ಅದರಿಂದಾಗಿ ವಿದ್ಯುತ್ ಬೆಲೆ ಇಷ್ಟು ದುಬಾರಿಯಾಗಿದೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸತ್ಯ ಆಗಿದ್ದರೆ ಹಂಗಾರೆ ಖರೀದಿ ಮಾಡಿದ ಕದೀಮ ಯಾರು? ಅದು ಹಿಂದ್ಗಡೆ ಇರುವಂಥ ಕಿಂಗ್ ಪಿನ್ ಬಾಸ್ ಯಾರದು? ಹಾಗೆಯೇ ನೀವು ಯಾರ್ಯಾವುದನ್ನು ಬಿ ಜೆ ಪಿ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರಿ ಅದ್ರ ಮೇಲೂ ಕೂಡ ಕ್ರಮ ತಗೊಳ್ಳಿ. 40% ಅಂತ ಹೇಳಿದ್ರಿ, ಕ್ರಮ ತಗೊಳ್ಳಿ. ಪೇ CM ಅಂತ ಹೇಳಿದ್ರಿ, ಬಸವರಾಜ ಬೊಮ್ಮಾಯಿಯವರ ಫೋಟೋವನ್ನು ಅಂಟಿಸಿ ಪೇ CM ಅಂತ ಹೇಳಿದ್ರಿ. ಕೆಲವರು ರಾಜಿ ರಾಜಕಾರಣವೂ ಕೂಡ ನಮಗೆ ತೊಂದರೆ ಉಂಟು ಮಾಡ್ತು. ಆ ರಾಜಿ ರಾಜಕಾರಣ ಇಲ್ಲದೇ ಇದ್ದಿದ್ರೆ, ಬೀದಿಗೆ ನಿಲ್ಲಿಸಿ ರಾಜಕಾರಣ ಮಾಡಿದರೆ ನಾವಿವತ್ತು ಅಧಿಕಾರ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಯಾರು ತಪ್ಪು ಮಾಡಿದ್ರು? ಈ ಸರಣಿಯಲ್ಲಿ ಲೇಟ್ ಆದರೂ ಲೇಟೆಸ್ಟು ಅನ್ನೋ ಥರ ಹೇಳಿಕೆ ಕೊಟ್ಟವರು ರೇಣುಕಾಚಾರ್ಯ.
ರೇಣುಕಾಚಾರ್ಯ ಅವರ ಆರೋಪ ದಿಲ್ಲಿ ಕಡೆ ಇತ್ತು, ಆರ್ಎಸ್ಎಸ್ ನಿಷ್ಠ ನಾಯಕರ ವಿರುದ್ಧ ಇತ್ತು. ದಿಲ್ಲಿ ಕಡೆ ಅಂದರೆ ಮೋದಿ ಅಮಿತ್ ಶಾ ವಿರುದ್ಧ ಅನ್ಕೋಬೇಡಿ. ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡೋದಕ್ಕೆ ನಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳ್ತಾನೆ. ರಾಜ್ಯ ರಾಜಕಾರಣದಲ್ಲಿ ದೆಹಲಿಯಿಂದ ಕಂಟ್ರೋಲ್ ಮಾಡುವಂಥ ಬಿ ಎಲ್ ಸಂತೋಷ್ ಮತ್ತು ಇತರರ ವಿರುದ್ಧ ಆಕ್ರೋಶ ಇತ್ತು, ಹೆಸರುಗಳನ್ನು ಹೇಳಲಿಲ್ಲ. ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ್ರಿಂದ ಹಿಡಿದು ವಿಜಯೇಂದ್ರ ಯಾಕೆ ರಾಜ್ಯಾಧ್ಯಕ್ಷರ ಆಗಬಾರದು ಅನ್ನುವ ತನಕ ಅವರಿಗೆ ಒಂದು ನೋಟಿಸ್ ಕೊಡಲಾಯಿತು. ನೋಟಿಸ್ಗೆ ಅವರು ಉತ್ತರನೂ ಕೊಡಲಿಲ್ಲ, ಉತ್ತರ ಕೊಡೋದಕ್ಕೆ ಬರಲೂ ಇಲ್ಲ. ನಾನು ಮಾತಾಡಿದ್ರಲ್ಲಿ ಏನು ತಪ್ಪಿದೆ ಅನ್ನುವ ಆರ್ಗ್ಯುಮೆಂಟನ್ನೇ ಮತ್ತು ಮಾಡೋದು ಕೇಳಿಸ್ಕೊಳ್ಳಿ. ಇವತ್ತೇನು ಮಾತಾಡಿ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಅಗ್ರಮಾನ್ಯ ಒಬ್ಬ ನಾಯಕ. ಅಂಥವ್ರ ಎರಡು ಬಾರಿ ಮುಖ್ಯಮಂತ್ರಿ 2013 ಇಳಿಸಿದ್ರು. ಅಂಥವರ ವಿರುದ್ಧವಾಗಿ ಮಾತಾಡಿದ್ರೆ ಶಿಸ್ತು ಕ್ರಮ ಇಲ್ಲ, ನೋಟಿಸ್ ಇಲ್ಲ. ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿದ್ರೆ ರಾಜಮರ್ಯಾದೆ ಅವರಿಗೆ, ಸಂಘ ಪರಿವಾರದ ಹಿನ್ನೆಲೆ ಇದೆ ಯಡಿಯೂರಪ್ಪನವರಿಗೆ. ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪನವರು. ಈಗಿರ್ತಕ್ಕಂಥವ್ರು ಯಾರು ಬಿಜೆಪಿ ಕಟ್ಟಿಲ್ಲ. ಮೈಸೂರು ಲೋಕಸಭಾ ಸದಸ್ಯ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ, ಏನು ಯಾರಿಗೆ ಗೊತ್ತಿಲ್ವಾ? ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಲಿ ಮೋದಿಯವರ ವಿರುದ್ಧವಾಗಲಿ ನಾನು ಮಾತಾಡಿಲ್ಲ. ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ, ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಮಹಾನ್ ನಾಯಕನ ಈ ರೀತಿ ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಇದು ಸರಿಯಲ್ಲ ಅಂತ ಹೇಳಿದೆ. ನಿನ್ನೆ ರಾಜ್ಯದ ಅಧ್ಯಕ್ಷ ಏನೇಳಿದ್ರು, 11 ಜನರಿಗೆ ನೋಟಿಸ್. ರೇಣುಕಾಚಾರ್ಯ ಒಬ್ಬನಿಗೆ ನೋಟಿಸ್ ಕೊಟ್ಟದನ್ನ ಗ್ರೂಪ್ನಲ್ಲಿ ಹಾಕ್ತೀರಿ, ವ್ಯವಸ್ಥಿತವಾಗಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತೀರಿ. ಇನ್ನು ಉಳಿದ 10 ಜನಕ್ಕೆ ನೋಟಿಸ್ ಎಲ್ಲೋಯ್ತು? ದೆಹಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ, ನಮ್ಮ ಅಮಿತ್ ಶಾ ಅವರಿಗೆ, ಜೆಪಿ ನಡ್ಡಾ ಅವರಿಗೆ ನಾನು ಪತ್ರ ಬರೀತೀನಿ. ಕರ್ನಾಟಕ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ 100 ಬರೀತೀನಿ. ಅವಕಾಶ ಸಿಕ್ಕರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಹೀನಾಯ ಸೋಲಿಗೆ ಕಾರಣ ಏನು ಖಂಡಿತ ಹೇಳ್ತೀನಿ. ಯಡಿಯೂರಪ್ಪನವ್ರಿಗೆ ಈಗಲೇ ಹೇಳಿದ್ರಿ ಸರ್, ನಿಮಗೆ ಅಪಮಾನ ಅವಮಾನ ಮಾಡಿ ಸುಮ್ಮನಿರಕ್ಕಲ್ಲ ನಾನು ಅಂತ ಹೇಳಿದ್ವಿ. ಮೋದಿಯವರ ಯಡಿಯೂರಪ್ಪನವರ ಮುಖಗಳನ್ನು ತೋರಿಸಿ ಇವ್ರು ಓಟ್ ಕೇಳಬೇಕು ಅಂದ್ರೆ ನಾಳೆ ಆಯ್ತು. ಯಡಿಯೂರಪ್ಪನವ್ರು 75 ವರ್ಷ ಇಳಿಸಿವಿ ಅಂತ ಹೇಳ್ತಿಲ್ಲ, ವಯಸ್ಸಾಗಿತ್ತು. ಮತ್ತೆ ರಾಜ್ಯ ಸುತ್ತಕ್ಕೆ ಯಡಿಯೂರಪ್ಪನವ್ರು ಬೇಕಾ? ಯಡಿಯೂರಪ್ಪ ನಮ್ಮ ನಾಯಕರು, ಅವ್ರ ಮಾತಿಗೆ ಗೌರವ ಕೊಡ್ತೀನಿ. ಆದ್ರೆ ಇನ್ನು ಮುಂದೆ ಮಾಧ್ಯಮದಲ್ಲಿ ಬಹಿರಂಗ ಹೇಳಿಕೆ ಕೊಡಲ್ಲ. ಮತ್ತೆ ರೇಣುಕಾಚಾರ್ಯನಲ್ಲಿ ನನ್ನನ್ನು ಏನು ಬಲಿಪಶು ಮಾಡೋಕ್ಕಾಗಲ್ಲ. ನನಗೆ ಯಡಿಯೂರಪ್ಪನವ್ರ ಆಶೀರ್ವಾದ, ಬಿಜೆಪಿ ಆಶೀರ್ವಾದ, ಮೋದಿಯವರ ಆಶೀರ್ವಾದ, ಮತ್ತು ನಾ ಕ್ಷೇತ್ರದಲ್ಲಿ ಜನ ನನ್ನ ಜೊತೆಗೆ ಇದೆ, ಮತದಾರರು ಕಾರ್ಯಕರ್ತರ ಮುಖಂಡರು. ಹಾಗಾಗಿ ನನ್ನನ್ನು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಇದೆಲ್ಲ ಗೊಂದಲಗಳ ಮಧ್ಯದಲ್ಲಿ ನಾಳೆ ವಿಪಕ್ಷ ನಾಯಕನ ಆಯ್ಕೆಯಾಗಬೇಕು. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. KBS ಗೌಡ JDSನಿಂದ ಇದ್ದಾರೆ. ನಾಗರಾಜ್ ಯಾದವ್ ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರಾಮಕೃಷ್ಣ ಉಪಾಧ್ಯಾಯ ಅವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ. ತಮಗೂ ಕೂಡ ಸ್ವಾಗತ. ಪ್ರಶಾಂತ್ ನಾಥು ಇದ್ದಾನೆ, ಚರ್ಚೆ ಶುರು ಮಾಡ್ತೀನಿ. ಪ್ರಶಾಂತ, ಇದೇನಿದು ಬಿಜೆಪಿ ಒಳಗೆ ಹಿಂಗಾಗ್ತಿದೆ ಅಂದಾಗೆಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಸರ್? ಇಂಟರ್ನಲ್ ಡೆಮೋಕ್ರಸಿ ಸರ್, ನಮ್ಮಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಇದೆಲ್ಲದರಿಂದಲೂ ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಇಂಥ ಚರ್ಚೆಗಳು ನಡೀಬೇಕು ಅಂತ ಹೇಳಿದಂಥ ಬಿಜೆಪಿಯವರು ಇವತ್ತು ಅದೇ ಚರ್ಚೆ ಮಾಡ್ತೀವಿ, ಪ್ಯಾನಲಿಸ್ಟ್ ಕಳಿಸಿ ಅಂದರೆ ಕಳಿಸೋದಿಲ್ಲ ನಾವು ಅಂದರು. ಇವತ್ತಿನ ಡಿಬೇಟ್ನಿಂದ ಬಿಜೆಪಿ ಹೊರಗುಳ್ಕೊಂಡಿದೆ. ಅಜಿತ್, ನಿನ್ನೆ ಮೊನ್ನೆ ಏಕರೂಪ ನಾಗರಿಕ ಸಂಹಿತೆ ಡಿಬೇಟ್ ಮಾಡಿದಾಗ ಬಿಜೆಪಿಯ ನಾಯಕರು ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು. ಆದರೆ ಇವತ್ತು ಬಿಜೆಪಿಯ ಆಂತರಿಕ ಬೆಳವಣಿಗೆಗಳು, ಇದೇನು ಮಾಧ್ಯಮಗಳು ಇಲ್ಲ ಆಂತರಿಕವಾಗಿ ಕಚ್ಚಾಟ ಕಿತ್ತಾಟ ನಡೆದಿದೆ ಅಂತಕ್ಕಂಥದ್ದನ್ನು ಬರೆದಿದ್ದಲ್ಲ, ಅಥವಾ ಏನನ್ನೋ ಕಲ್ಪಿಸಿಕೊಂಡು ವಿಪಕ್ಷಗಳವರೇನೋ ಟ್ವೀಟ್ ಮಾಡಿದ್ದಾರೆ ಅದರ ಮೇಲೆ ಡಿಬೇಟ್ ಮಾಡಿದ್ದೀವಿ ಅಂತಲ್ಲ. ಇದೊಂದು ಹೀನಾಯ ಸೋಲಿನ ನಂತರ ಬಿಜೆಪಿಯ ನಾಯಕರೇ ಮಾಧ್ಯಮಗಳಿಗೆ ಬಂದು ಬೈಟ್ಗಳನ್ನು ನೀಡ್ತಾ ಪರಸ್ಪರ ಕಚ್ಚಾಟವನ್ನು ಮಾಡಿಕೊಳ್ತಾ ಇರ್ತಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಬಿಜೆಪಿ ನಾಯಕರ ಒಂದು ಸಭೆ ಪಾರ್ಟಿ ಕಾರ್ಯಾಲಯದಲ್ಲಿ ನಡೆದು ದಯವಿಟ್ಟು ಯಾರೂ ಮಾಧ್ಯಮಗಳಿಗೆ ಹೋಗಿ ಮಾತನಾಡಬೇಡಿ ಅಂತಕ್ಕಂಥದ್ದನ್ನು ಮೌಖಿಕವಾಗಿ ಆದೇಶ ಕೊಟ್ಟ ನಂತರವೂ ಕೂಡ ಇವತ್ತು ರೇಣುಕಾಚಾರ್ಯ ಅವರು ಬಹಿರಂಗವಾಗಿ ಬಂದು ಮತ್ತೊಮ್ಮೆ ಹೇಳಿಕೆಗಳ ಸುರಿಮಳೆಯನ್ನು ಮಾಡಿದ್ದಾರೆ. ನನಗನ್ಸುತ್ತೆ ಬಿಜೆಪಿ ವಕ್ತಾರರು ಬಂದು ಏನಾಗ್ತಿದೆ ಅಂತಕ್ಕಂಥ ನಿಮಗೇನು ಇಂಟರ್ನಲ್ ಮಾಹಿತಿಯನ್ನು ಕೊಡಿ ಅಂತಕ್ಕಂಥ ಕಾರಣದಿಂದ ಕರೀತಾ ಇಲ್ಲ. ಇದನ್ನು ಸರಿ ಮಾಡ್ತೀವಿ ಅಂತಕ್ಕಂಥದ್ದನ್ನಾದರೂ ಟಿ ವಿ ಮೂಲಕ ನಿಮ್ಮ ಕಾರ್ಯಕರ್ತರಿಗೆ ಹೇಳಲಿಕ್ಕಾದರೂ ಬರಬಹುದಿತ್ತು ಅಂತ ನನಗನ್ಸುತ್ತೆ. ಇದು ಒಂದು ಭಾಗ. ಅಜಿತ್, ಇಡೀ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಸೋಲಾಯಿತು ಅಂತಕ್ಕಂಥದ್ದು ಮಾಧ್ಯಮಗಳಲ್ಲೂ ಚರ್ಚೆ ನಡೆದಿದೆ, ಜನಮಾನಸದಲ್ಲೂ ಕೂಡ ಚರ್ಚೆ ನಡೆದಿದೆ, ಪ್ರಾಯಶಃ ಬಿಜೆಪಿಯ ಮತದಾರರಲ್ಲಿ ಕಾಂಗ್ರೆಸ್ ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದೆ.
ಯಾಕೆ ಬಿ ಜೆ ಪಿ ಸೋಲ್ತು, ಯಾಕೆ ನಾವು ಗೆದ್ವಿ ಅಂತಕ್ಕಂಥದ್ರ ಬಗ್ಗೆ. ಆದರೆ ನನಗನ್ಸುತ್ತೆ ಕಳೆದ ಒಂದು ತಿಂಗಳಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳು ಕೇವಲ ಸೋಲಿನ ಹೊಣೆ ಯಾರಿಗೆ ಅಂತಕ್ಕಂಥದ್ದಲ್ಲ, ಮುಂದೆ ಪಾರ್ಟಿ ಯಾರ ಕೈಗೆ ಹೋಗಬೇಕು ಅಂತ ಆ ಕಾರಣದಿಂದ ನಡೀತಾ ಇರತಕ್ಕಂಥ ಆರೋಪ ಪ್ರತ್ಯಾರೋಪಗಳಿಗೂ. ಮೇ 13ಕ್ಕೆ ಫಲಿತಾಂಶ ಬಂತು. ಈಗ ಟಿಕೆಟ್ಗಳು ಏನು ಕೈ ತಪ್ಪಿದ್ವು, ಜಗದೀಶ್ ಶೆಟ್ಟರ್ ಟಿಕೆಟ್ ಕೈ ತಪ್ಪಿದ್ವು, ಲಕ್ಷ್ಮಣ್ ಸವದಿ ಟಿಕೆಟ್ ಕೈ ತಪ್ಪಿತು, ರಾಮದಾಸ್ರ ಟಿಕೆಟ್ ಹೋಯಿತು, ಅರವಿಂದ್ ಲಿಂಬಾವಳಿ ಟಿಕೆಟ್ ಹೋಯಿತು, ಈಶ್ವರಪ್ಪನವರ ಟಿಕೆಟ್ ಹೋಯಿತು, ರಘುಪತಿ ಭಟ್ರ ಟಿಕೆಟ್ ಹೋಯಿತು. ಟಿಕೆಟ್ ತಪ್ಪಿಸಿದ್ದಕ್ಕೆ ಬಿ ಎಲ್ ಸಂತೋಷ್ ಕಾರಣ ಅನ್ನುವ ಒಂದು ಪರ್ಸೆಪ್ಷನ್ ಇತ್ತು. ನಿಜವಾಗಿ ನೋಡಿದರೆ ಆ ಟಿಕೆಟ್ ಕೈ ತಪ್ಪಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಕಾರಣ. ನನಗೆ ಗೊತ್ತಿರುವ ಪ್ರಕಾರ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಬರಬೇಕಾದ್ರೆ ನೀವು ಇಷ್ಟೊಂದು ಕಡಿಮೆ ಸಂಖ್ಯೆಯಲ್ಲಿ ಟಿಕೆಟ್ ಕೈ ತಪ್ಪಿದರೆ ನಾನ್ಯಾಕೆ ಬರಬೇಕು ಅಂತಕ್ಕಂಥದ್ದನ್ನು ಹೇಳಿದ ನಂತರ ತಗೊಂಡದಾಗ ಕೇಳಿದ್ರಂತ ಏನು ಬದಲಾವಣೆ ಇದರಲ್ಲಿ ಇದೆ ಇದರಲ್ಲಿ ಮೆಕ್ಯೂ ಜಾವು ಅಂತ ಕೇಳಿದ್ರು. ಎಸ್, ಅದಾದ ನಂತರ ಟಿಕೆಟ್ಗಳು ತಪ್ಪಿದ್ದು. ಆದರೆ ಟಿಕೆಟ್ಗಳು ಕೈ ತಪ್ಪಿದ ನಂತರ ಕೋಯಿನ್ಸಿಡೆಂಟ್ಲಿ ಕಾಕತಾಳೀಯವಾಗಿ ಯಾರ್ಯಾರಿಗೆ ಟಿಕೆಟ್ ಸಿಕ್ತು ಅಂತ ನೋಡಿದಾಗ ಅವರೆಲ್ಲರೂ ಬಿ ಎಲ್ ಸಂತೋಷ್ ಅವರ ಪರಮಾತ್ಮ. ಈಗ ಶೆಟ್ರಿಗೆ ಟಿಕೆಟ್ ತಪ್ಪಿತು ಮಹೇಶ್ ತೆಂಗಿನಕಾಯಿ, ರಾಮದಾಸ್ರಿಗೆ ಟಿಕೆಟ್ ತಪ್ಪಿತು ಶ್ರೀವತ್ಸ, ರಘುಪತಿ ಭಟ್ರಿಗೆ ಟಿಕೆಟ್ ತಪ್ಪಿತು ಯಶ್ಪಾಲ್ ಸುವರ್ಣ, ಇವರೆಲ್ಲರಿಗೂ ಟಿಕೆಟ್ ದೊರಕಿದ್ರಿಂದ ಟಿಕೆಟ್ ತಪ್ಪಿಸಿದ್ದೇ ಬಿ ಎಲ್ ಸಂತೋಷ್ ಅಂತಕ್ಕಂಥ ಚರ್ಚೆ ಚುನಾವಣೆಗೆ ಮುಂಚೆ ಶುರುವಾಗಿತ್ತು. ಫಲಿತಾಂಶ ಬಂದ ನಂತರ ಅದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ತಾರಕಕ್ಕೆ ಹೋಯಿತು. ಆಗ ಬಿ ಎಲ್ ಸಂತೋಷ್ ಅವರಿಗೆ ಪರಮಾಪ್ತರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ, ಸೋಮಣ್ಣ, ಸಿ ಟಿ ರವಿ ಆ ಬೊಟ್ಟನ್ನು ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅತ್ತ ತಿರುಗಿಸುವ ಪ್ರಯತ್ನವನ್ನು ಮಾಡಿದರು. ಹೊಂದಾಣಿಕೆ ರಾಜಕಾರಣದಿಂದ ನಾವು ಸೋತ್ವಿ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಮಾಡಿದರು. ಅಲ್ಲಿ ಅರ್ಥ ಸ್ಪಷ್ಟ ಇತ್ತು, ಯಡಿಯೂರಪ್ಪನವ್ರು ಹೇಳಿದಂಥವ್ರಿಗೆ ವಿರೋಧ ಪಕ್ಷದ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬಾರದು, ಇದಕ್ಕೆಲ್ಲ ಸೋಲಿಗೆ ಯಡಿಯೂರಪ್ಪನವರು ಕಾರಣ ಅನ್ನುವ ಹೇಳೋ ಪ್ರಯತ್ನವನ್ನು ಸೋಮಣ್ಣನವರು ಮಾಡಿದರು, ಸಿ ಟಿ ರವಿಯೂ ಮಾಡಿದರು, ಪ್ರತಾಪ್ ಸಿಂಹ ಕೂಡ ಮಾಡಿದರು. ಬೊಮ್ಮಾಯಿ ಮತ್ತು ಯತ್ನಾಳ್ರ ಎರಡು ಹೆಸರುಗಳು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಚಾಲ್ತಿಯಲ್ಲಿ ಬಂದಾಗ ಕಾಕತಾಳೀಯವಾಗಿ ಈಗ ಬೊಮ್ಮಾಯಿ ಬೇಡ ಯತ್ನಾಳ್ರನ್ನು ಕರ್ಕೊಂಡು ಬರೋಣ ಅಂತಕ್ಕಂಥ ಒಂದು ಚರ್ಚೆ ಸಂಘ ಪರಿವಾರದಲ್ಲಿ ಶುರುವಾಗಿತ್ತು. ಯಾಕಂದರೆ ಒಂದು ಲಿಂಗಾಯತರು ಹೌದು, ಹಿಂದುತ್ವದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು ಹೌದು ಅನ್ನುವ ಕಾರಣಕ್ಕೋಸ್ಕರ, ಮತ್ತು ಯತ್ನಾಳ್ಗೊಂದು ಜನಪ್ರಿಯತೆ ಇದೆ. ಯಾವಾಗ ಯತ್ನಾಳ್ರ ಹೆಸರು ಹೆಚ್ಚು ಚಾಲ್ತಿಯಲ್ಲಿ ಬಂತು, ಯಡಿಯೂರಪ್ಪನವರು ಆ್ಯಕ್ಟಿವ್ ಆದರು. ಮುರುಗೇಶ್ ನಿರಾಣಿ, ರೇಣುಕಾಚಾರ್ಯ ಇವರು ಆಗಾಗ ಯಡಿಯೂರಪ್ಪ ಪೊಲಿಟಿಕ್ಸ್ನಲ್ಲಿ ತುಂಬ ಕುತೂಹಲದಿಂದ ಸೂಕ್ಷ್ಮವಾಗಿ ಗಮನಿಸಿದರೆ ಯಡಿಯೂರಪ್ಪನವ್ರಿಗೆ ಆಗಾಗ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲವರಿದ್ದಾರೆ, ಅದರಲ್ಲಿ ಮುರುಗೇಶ್ ನಿರಾಣಿ, ರೇಣುಕಾಚಾರ್ಯ ಕೂಡ ಹೌದು. ಮುರುಗೇಶ್ ನಿರಾಣಿ ತನ್ನದೇ ಆದ ಕಾರಣಗಳಿಂದ ಯತ್ನಾಳ್ ಮೇಲೆ ವಾಗ್ದಾಳಿಯನ್ನು ನಡೆಸಿದರೆ, ರೇಣುಕಾಚಾರ್ಯ ಟೀಕೆ ಮಾಡ್ತಕ್ಕಂಥ ಟೈಮಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನಕ್ಕೇನ ಎಲ್ಲಾದರೂ ಯತ್ನಾಳ್ರನ್ನು ಮಾಡಿದರೆ ನಾನು ಸುಮ್ಮನಿರಲ್ಲ ಅನ್ನೋದನ್ನು ರೇಣುಕಾಚಾರ್ಯ ಮೂಲಕ ಹೇಳುವ ಪ್ರಯತ್ನವನ್ನು ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ಥಿಂಗ್ಸ್ ಆರ್ ಗೆಟಿಂಗ್ ಒಂದು ಈವನ್ ಎಸ್ ಪಾಟೀಲ್ ನಡಹಳ್ಳಿ ನನ್ನ ಪ್ರಕಾರದ ಇಂಟ್ರೆಸ್ಟಿಂಗ್ ಆಗಿ ನನಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತದೆ, ನಾನು ವರದಿಗಾರ. ಆದರೆ ಬಿ ಜೆ ಪಿಯವ್ರ ಪ್ರಕಾರ ಅದೊಂದು ರೀತಿಯವ್ರಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಇದು 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 ಒಂದು ಕೈ ಬಿಟ್ಟು ಹೋದರೆ ಏನು ಅಂತಕ್ಕಂಥದ್ದು. ಆ ಕಾರಣದಿಂದ ದಿಲ್ಲಿ ನಾಯಕರು ಇದನ್ನು ನಾಳೆ ಹೇಗೆ ಯಾರೇ ನನಗೆ ಅನ್ಸತ್ತೆ ನೋಡಿ, 99ರಲ್ಲಿ ಒಂದು ಸಲ ಆಗಿತ್ತು ಬಿ ಬಿ ಶಿವಪ್ಪನವರನ್ನು ವಿರೋಧ ಪಕ್ಷದ ನಾಯಕ ಮಾಡಬೇಕಿತ್ತು. ಆದರೆ ಆಗ ಯಡಿಯೂರಪ್ಪನವರು ಈಶ್ವರಪ್ಪ ಇಬ್ಬರೂ ಸೋತಿದ್ರು, ಜಗದೀಶ್ ಶೆಟ್ಟರ್ ಸೆಕೆಂಡ್ ಟೈಮ್ ಎಮ್ ಎಲ್ ಎ ಆಗಿದ್ದರು, ಅವ್ರನ್ನ ಕರ್ಕೊಂಡು ಬಂದು 99ನಲ್ಲಿ ಹೌದು. ಅದು ಎಲ್ಲಿಗೆ ಹೋಯಿತು ಅಂದರೆ ಎಸ್ ಎಂ ಕೃಷ್ಣ ಒಂದು 7-8 ಜನ ಬಿ ಜೆ ಪಿ ಶಾಸಕರನ್ನೇ ನಂತರ ಒಡೆಯುವ ಮಟ್ಟಕ್ಕೆ, ಈ ನಮ್ಮ ಅರಕಲ್ಗೂಡು ಮಂಜು ಎಲ್ಲ ಆಗ ಬಾಲಕೃಷ್ಣ ಇವರೆಲ್ಲರೂ ಬಿ ಜೆ ಪಿಯಿಂದ ಆರಿಸಿ ಬಂದಿದ್ದರು. ಎಸ್, ಆ ಕಾರಣದಿಂದ ಕೆಲವೊಂದು 7-8 ಜನರನ್ನು ಮುಂದೆ ರಾಜ್ಯಸಭಾ ಚುನಾವಣೆಯಲ್ಲಿ ಅದು ಒಡೆಯುವ ಮಟ್ಟಕ್ಕೆ ಹೋಯಿತು. 99 ಅಂದರೆ ಶಾಸಕಾಂಗ ಪಕ್ಷದ ನಾಯಕನ ಒಡಕು. 2004ರಲ್ಲಿ ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ನಡುವೆ ಕಿತ್ತಾಟ ಆರಂಭ ಆಗಿದ್ದೇ ಈ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಸಂದ. 1.5 ತಿಂಗಳು ಯಡಿಯೂರಪ್ಪನವ್ರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ಅನಂತಕುಮಾರ್ ಬಿಡಲಿಲ್ಲ. ಯಾಕಂದರೆ ಅನಂತಕುಮಾರ್ಗೆ ಅನಿಸಿತ್ತು ಮುಖ್ಯಮಂತ್ರಿ ಆದರೆ ನಾನು, ಯಾಕಂದರೆ ಅವರು ಲೋಕಸಭಾ ಸಂಸದರಾಗಿದ್ದರು, ಕೇಂದ್ರದಲ್ಲಿ ಅಧಿಕಾರ ಹೋಗಿತ್ತು. ಯಡಿಯೂರಪ್ಪನವರು ಅನಂತಕುಮಾರ್ ನಡುವೆ ಜಗಳ ಶುರುವಾಗಿದ್ದೇ ಆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ. ಈಗೇನಾಗುತ್ತೆ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಡಿಯೂರಪ್ಪನವ್ರಿಗೆ ಈಗ ಅನಿಸ್ತಿದೆ ಬೊಮ್ಮಾಯಿ ಈಸ್ ಓಕೆ, ಬೊಮ್ಮಾಯಿ ಮೇಲೆ ಭಾಳ ಪ್ರೀತಿ ಇಲ್ಲ ಬಟ್ ಬೊಮ್ಮಾಯಿ ಓಕೆ, ಯತ್ನಾಳ್ ಅನ್ನೋಕ್ಕಂಥದ್ದು. ಈಗ ಸಂಘ ಮತ್ತು ಬಿ ಎಲ್ ಸಂತೋಷ್ ಅವರಿಗೆ ಬೊಮ್ಮಾಯಿ
ನೇತೃತ್ವದಲ್ಲೇ ನಾವು ಸೋತಿದ್ದೀವಿ, ಹೊಸ ನಾಯಕತ್ವವನ್ನು ತರಬೇಕು, ಲಿಂಗಾಯತರೇ ಆಗಿರಬೇಕು. ಆಗ ಒಂದು ರೀತಿ ಅಂದರೆ ಯಡಿಯೂರಪ್ಪನವರ ಹೆಗಮನಿ ಏನಿತ್ತು ಅದನ್ನು ತಡಿಬಹುದು ಅಂತಕ್ಕಂಥದ್ದು ಒಂದು ಚರ್ಚೆಯು ಕೂಡ ಇದೆ. ಈ ನಾನಾ ಚರ್ಚೆಗಳ ನಡುವೆ ದಿಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ನಾಳೆ ಸಂಜೆವರೆಗೆ ಗೊತ್ತಾಗುತ್ತೆ ಅಂತ. ಎಸ್, ರಾಮಕೃಷ್ಣ ಉಪಾಧ್ಯಾಯರು, ನಾ ಇದನ್ನು ಏನೋ ಮಂಥನ ಅಂತ ಕರೆದೆ. ಮಂಥನ ಅನ್ನೋದಕ್ಕಿಂತ ಸಮುದ್ರ ಮಂಥನ, ಇದರಿಂದ ವಿಷಾನು ಬರಬಹುದು ಅಮೃತನೂ ಬರ್ಬೋದು. ಏನು ಬರುತ್ತೆ ಮತ್ತು ಯಾರಿಗೆ ಯಾವುದು ಏನಾಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್. ಬಿ ಜೆ ಪಿಯವರು ಈ ಎಲೆಕ್ಷನ್ನ ಬಹುಶಃ ಸೋತಿದ್ದು ಇಷ್ಟು ಮಟ್ಟಿಗೆ ಸೋಲ್ತಾರೆ ಅಂತ ಯಾರು ಅಂದ್ಕೊಂಡಿರಲ್ಲ. ನಾವು ಸೋಲ್ತೀವಿ ಅಂದವ್ರು ಕೂಡ ಇಷ್ಟು ಕಡಿಮೆ ಸ್ಥಾನಗಳು ಬರಬಹುದು, ಇಷ್ಟು ಕಡಿಮೆ ಸ್ಥಾನಗಳು ಬರುತ್ತೆ ಅನ್ನೋ ಒಂದು ಅಂದಾಜು ಇರಲಿಲ್ಲ. ಬಹುಶಃ ಕಾಂಗ್ರೆಸ್ನವ್ರಿಗೂ 135 ಟಚ್ ಆಗ್ತೀವಿ ಅಂತ ಬಹುಶಃ ಅವರು ಒಂದು ಅಂದಾಜಿಟ್ಟಿದ್ದು 100 125 ಆ 135ವರೆಗೂ ಹೋಯ್ತಲ್ಲ, ಅದು ಒಂದು ಆಶ್ಚರ್ಯ ಅಂತಲೇ ಹೇಳಬೇಕು. ಸೊ ಈ ಒಂದು ಪರಿಸ್ಥಿತಿ ಬಂದ ಮೇಲೆ ಬಿ ಜೆ ಪಿಯಲ್ಲಿ ಡಿಮಾರಲೈಸ್ ಆಗಿರ್ತಕ್ಕಂಥದ್ದು ಅರ್ಥವಾಗುವಂಥದ್ದು. ಡಿಮಾರಲೈಸ್ ಆಗಿಬಿಟ್ಟು ನೀವು ಯು ಕೆನಾಟ್ ಇಂಡಲ್ಜ್ ಇನ್ ಏನೋ ಇಂಟರ್ನಲ್ ಫೈಟ್ಸ್. ಅದನ್ನು ಹೇಗೆ ಫಸ್ಟು ಮಂಥನ ನಡಿಬೇಕಾಯಿತು, ಬಹುಶಃ ಇದುವರೆಗೆ ಸರಿಯಾದ ಒಂದು ಅದರ ಅನಾಲಿಸಿಸ್ ಆಗಿಲ್ಲ. ಯಾಕೆ ಸೋತ್ವಿ, ಹೇಗೆ ಸೋತಿದ್ವಿ, ರೀಜನ್ ವೈಸ್ ಅನಾಲಿಸಿಸ್ ಆಗಬೇಕಾಯಿತು. ಬಿಕಾಸ್ ಪ್ರತಿಯೊಂದು ರೀಜನಲ್ ಕೂಡ ದೇವ್ ಲಾಸ್ಟ್ ವೆರಿ ಹೆವಿಲಿ, ದೇವ್ ಲಾಸ್ಟ್ ವೆರಿ ಹೆವಿಲಿ. ಕಮ್ಯುನಿಟಿ ವೈಸ್ ನೋಡ್ಕೊಂಡು ಹೋಗಬೇಕಾಯ್ತು, ಎಲ್ಲೆಲ್ಲಿ ಸೋತ್ವಿ, ಯಾರ್ಯಾರು ನಮಗೆ ಈ ಸರ್ತಿ ವೋಟ್ ಮಾಡಿಲ್ಲ. ಲಿಂಗಾಯತರು ಭಾಳಷ್ಟು ಜನ ಕೈ ಕೊಟ್ಟಿದ್ದಾರೆ ಈ ಸರ್ತಿ ಕಾಂಗ್ರೆಸ್ ಕಡೆ ಹೋಗಿದ್ದಾರೆ. ಬ್ರೇಕಿಂಗ್ ಬರ್ತಾ ಇದೆ, ಫುಲ್ ಬ್ರೇಕಿಂಗ್ ಕೊಡಿ. ಇದನ್ನ ಯಡಿಯೂರಪ್ಪನವರನ್ನ ದೆಹಲಿಗೆ ಕರೆಸಿಕೊಳ್ಳಲಾಗಿದೆಯಂತೆ. ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ವಿಪಕ್ಷ ನಾಯಕನ ಆಯ್ಕೆ ದೆಹಲಿಯಲ್ಲೇ ನಡೆಯುತ್ತೆ, ಅಲ್ಲೇ ಹೆಸರು ಘೋಷಣೆಯಾಗುತ್ತೆ ಅಂತ. ಅದೊಂದೇ ಹೋಗ್ತಾ ಇರಲಿ ಬ್ರೇಕಿಂಗು, ಇಂಟ್ರೆಸ್ಟಿಂಗ್. ನಾಳೆ ಧರ್ಮೇಂದ್ರ ಪ್ರಧಾನ್ ಮತ್ತು ಅರುಣ್ ಸಿಂಗ್ ಇಲ್ಲಿಗೆ ಬರ್ತಾರೆ, ಇಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಹೆಸರು ಘೋಷಿಸಲಾಗುತ್ತೆ ಅನ್ನೋ ಸುದ್ದಿ ಇತ್ತು. ಈಗ ನೋಡಿದ್ರೆ ಯಡಿಯೂರಪ್ಪನವರಿಗೆ ಬುಲಾವು ಬಂದಿದೆ ಅನ್ನೋ ಸುದ್ದಿ ಇದೆ, ಬೇರೆ ಯಾರನ್ನು ಕರೆಸ್ಕೊಳ್ತಾರೋ ಗೊತ್ತಿಲ್ಲ. ದೆಹಲಿಯಲ್ಲೇ ಘೋಷಣೆಯಾಗುವ ಸಾಧ್ಯತೆ ಇದೆ. ಸರಿ ಸರ್, ಹೇಳಿ. ಅದೇ ಈಗ ಒಂದೂವರೆ ತಿಂಗಳಾಯಿತು ಎಲೆಕ್ಷನ್ ಆಗಿ, ಐ ಮೀನ್ ರಿಸಲ್ಟ್ಸ್ ಬಂದು, ಎರಡು ಮುಖ್ಯವಾದ ಸ್ಥಾನಗಳು ಈಗಾಗಲೇ ಅವರು ಭರ್ತಿ ಮಾಡಬೇಕಾಗಿತ್ತು. ಒಂದು ಲೀಡರ್ ದ ಅಪೋಸಿಷನ್ ಬೇಕು ಇಮಿಡಿಯೇಟ್ಲಿ, ನನ್ನ ಪಕ್ಷದ ಅಧ್ಯಕ್ಷ ರಾಜ್ಯಾಧ್ಯಕ್ಷರು ಕೂಡ ಅವರ ಟೈಮ್ ಮುಗಿದಿದೆ. ಮೋಸ್ಟ್ ವೀಕೆಸ್ಟ್ ಪಕ್ಷದ ಅಧ್ಯಕ್ಷ ಅನ್ಕೊಳ್ತೇನೆ ನಾನು. ಬಿ ಜೆ ಪಿ ಇತಿಹಾಸದಲ್ಲೇ ಅಂಥ ಒಬ್ಬ ಅಧ್ಯಕ್ಷರನ್ನ ಅವ್ರು ಮಾಡಿರಲಿಲ್ಲ. ಅವರು 4 ವರ್ಷ ಕಂಪ್ಲೀಟ್ ಮಾಡಿಬಿಟ್ರು ಅಂದರೆ ಅದೊಂದು ಮಹತ್ವ. ಬಿ ಜೆ ಪಿನಲ್ಲಿ ಇಂಥದ್ದೆಲ್ಲ ನಡೆಯುತ್ತೆ ಅನ್ನೋದು. ಸೊ ಲೀಡರ್ ದ ಅಪೋಸಿಷನ್ ಕೂಡ ಈಗ ಅವರಿಗೆ ಕ್ಯಾಂಡಿಡೇಟ್ಸ್ ಇಲ್ಲದೆ ಹೋಗ್ಬಿಟ್ಟಿದೆ. ನನಗನ್ಸುತ್ತೆ ಯಾರನ್ನು ಮಾಡೋದೀಗ, ಸಿ ದೇ ಹ್ಯಾವ್ ಓನ್ಲಿ ಹ್ಯಾಂಡ್ಫುಲ್ ಆಫ್ ಪೀಪಲ್. ಎಸ್, ಒಂದು ಬೊಮ್ಮಾಯಿ ಇರೋದೇ ಸಮಸ್ಯೆ ಅಲ್ಲಿ ಅಂತ. ಸೊ ಇಲ್ಲಿ ಬೊಮ್ಮಾಯಿ ಅವ್ರು ಮಾಡಬೇಕು, ಇಲ್ಲ ಯತ್ನಾಳ್ ಅವ್ರು ಮಾಡಬೇಕು, ಇಲ್ಲ ಅವ್ರನ್ನ ಬಿಟ್ಟು ನೀವು ಬೇರೆ ಯಾರ ಮಾಡ್ತೀನಿ ಅಂದರೆ ಅಶ್ವಥ್ ನಾರಾಯಣ್ ಮಾಡಬೇಕು, ಇಸ್ ಅಮಾಂಗ್ ದಿ ಸೀನಿಯರ್ಸ್ ಒಕ್ಕಲಿಗ ಲೀಡರ್ಸು, ಇಲ್ಲ ಸುರೇಶ್ ಕುಮಾರ್ ಮಾಡಬೇಕು. ಸುರೇಶ್ ಕುಮಾರ್ ಇಸ್ ಆಲ್ಸೋ ಯುನೋ ಲಾಂಗ್ ಟರ್ಮ್ ಎಮ್ ಎಲ್ ಎ. ಬಟ್ ಇವರಲ್ಲಿ ಲೀಡರ್ ದಿ ಅಪೋಸಿಷನ್ ಆಗುವಂಥ ಒಂದು ಛಾತಿ ಇರ್ತಕ್ಕಂಥವ್ರು, ಸಿದ್ದರಾಮಯ್ಯ ಅಂತ ಲೀಡರ್ಸ್ನ ಎದುರಾಕ್ಕೊಂಡು ಅವರಿಗೆ ಅಸೆಂಬ್ಲಿನಲ್ಲಿ ಯುನೋ ಚಾಲೆಂಜ್ ಮಾಡುವಂಥವ್ರು ಯಾರಿದ್ದಾರೆ? ನನಗನ್ಸುತ್ತೆ ಯತ್ನಾಳ್ ವಿಲ್ ಬಿ ಎ ಬೆಟರ್ ಕ್ಯಾಂಡಿಡೇಟ್ ದ್ಯಾನ್ ಎನಿಬಡಿ ಎಲ್ಸ್, ನಾಟ್ ಬೊಮ್ಮಾಯ್. ಸಿ ಬೊಮ್ಮಾಯ್ ಇಸ್ ಟೂ ಸಾಫ್ಟ್, ಬೊಮ್ಮಾಯ್ ಇಸ್ ಟೂ ಸಾಫ್ಟ್. ಆ್ಯಂಡ್ ಈಗ ತಾನೇ ಎಲೆಕ್ಷನ್ ಸೋತಿದ್ದಾರೆ ಅವರು, ಅವರನ್ನು ತಿರುಗಾ ನೀವು ಲೀಡರ್ ದ ಅಪೋಸಿಷನ್ ಮಾಡೋದಾದರೆ ನಿಮ್ಮ ಪಕ್ಷ, ಸಿ ಇಟ್ ಹ್ಯಾಸ್ ಟು ಗ್ರೋ ಅಪ್ ನೌ, ಇಟ್ ಹ್ಯಾಸ್ ಟು ಬಿ ಬಿಕಮ್ ಅಗ್ರೆಸಿವ್. ನೀವು ತೋರಿಸ್ಬೇಕು ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದೆ ಅನ್ನೋದು ತೋರಿಸ್ಬೇಕು. ಈಗ 5 ಗ್ಯಾರಂಟಿಗಳು ಪ್ರತಿಯೊಂದು ಹೇಗೆ ಮುಗ್ಗರಿಸಿ ಬಿದ್ದಿದೆ ಅನ್ನೋ ಹೇಳುವಂಥ ಲೀಡರ್ ಬೇಕು. ಯಾರು ಹೇಳ್ತಾ ಇದ್ದಾರೆ ಈಗ ಪ್ರತಿಯೊಂದು? ಇನ್ಫ್ಯಾಕ್ಟ್ ನಾನೊಂದು ಆರ್ಟಿಕಲ್ ಬರೆದೆ ಇಂಡಿಯಾ ನೆರೆಟಿವ್ ಅಂತ, ಅದಕ್ಕೆ ಬರುತ್ತೇನೆ. ಅದು ಅನೌನ್ಸ್ ಆದ ಏನೋ ಡಿಸಿಷನ್ ತೊಗೊಂಡು ಪ್ರತಿಯೊಂದು ಇದರಲ್ಲೂ ತಪ್ಪು ನಮ್ಮ ಇದನ್ನು ಕಂಡುಹಿಡಿಬೋದು. ದೋಖಾ ನಂಬರ್ 1, ದೋಖಾ ನಂಬರ್ 2, ದೋಖಾ ನಂಬರ್ 3, ದೋಖಾ ನಂಬರ್ 4, ದೋಖಾ ನಂಬರ್ 5 ಅಂತ. ಯಾಕಂದ್ರೆ ನೀವು ಕೊಟ್ಟ ಆಶ್ವಾಸನೆ ಆಗಿರಬಹುದು. ಯತ್ನಾಳ್ ಆದರೆ ಮನೆಯೊಂದು 3 ಬಾಗಿಲು ಆಗುತ್ತಲ್ಲಿ. ಯತ್ನಾಳ್ ಅವರಿಗೆ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇದ್ದಾವೆ. ಸೊ ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಸ್ವಭಾವ ಅಲ್ಲ. ಹಾಗಾದರೆ ಅವ್ರಿಗೆ ಯಡಿಯೂರಪ್ಪನವರು ಅಂದ್ರೆ ಆಗ ಬರೋದಿಲ್ಲ. ಸೊ ಹಾಗಾದರೆ ನೀವು ತಿರುಗಾ ಯಡಿಯೂರಪ್ಪನವ್ರಿಗೂ ಯತ್ನಾಳ್ ಅಂದ್ರೆ ಆಗ ಬರೋದಿಲ್ಲ. ಸೊ ಹಾಗಾದರೆ ಬೊಮ್ಮಯ್ಯನೇ ಮಾಡಬೇಕಾಗುತ್ತೆ. ಇನ್ಯಾರಿದ್ದಾರೆ? ಎನಿಬಡಿ ಎಲ್ಸ್ ಯು ಕ್ಯಾನ್ ಥಿಂಕ್ ಆಫ್?
ಐ ಡೋಂಟ್ ನೋ. ಸೊ ಅಲ್ಲಿ ಲಿಂಗಾಯತರನ್ನು ಕೂಡಿಸಿದ್ರೆ ನೀವು ಪಕ್ಷದ ಅಧ್ಯಕ್ಷರನ್ನ ಯಾರು ಮಾಡ್ತೀರಾ ಅದರ ಬಗ್ಗೆನೂ ಯೋಚನೆ ಮಾಡಬೇಕು. ಸೊ ಐ ಥಿಂಕ್ ಇದೆರಡೂ ಒಟ್ಟಿಗೆ ಆಗಬೇಕಾದಂಥ ಇದು ಮೇ ಬಿ ಒನ್ ಆರ್ ಟೂ ಡೇಸ್ ಡಿಫ್ರೆನ್ಸಲ್ಲಿ ನಾಳೆಗೆ ಲೀಡರ್ ದಿ ಅಪೋಸಿಷನ್ ಇವರು ಡಿಸೈಡ್ ಮಾಡಿದ್ರೆ ಪಕ್ಷದ ಅಧ್ಯಕ್ಷರು ಕೂಡ ಈಸ್ ಲಾಂಗ್ ಓವರ್ ಡ್ಯೂ. ಇದೆರಡೂ ಇಮಿಡಿಯೇಟಾಗಿ ಮಾಡಿ ಇಲ್ಲಿ ರಾಜ್ಯದಲ್ಲಿ BJP ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು. ಆಗಲೇ ಒಂದೂವರೆ ತಿಂಗಳು ಮುಗಿದೋಯ್ತು, ಇನ್ನು ಲೋಕಸಭಾ ಎಲೆಕ್ಷನ್ಗೆ ಒಂದು 10 ತಿಂಗಳಿದೆ ಅಷ್ಟೇ. ಅವರು ಪಾರ್ಟಿನ ರಿವೈವ್ ಮಾಡೋದಕ್ಕೆ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ದೇ ವಿಲ್ ಕಮ್ ಡೌನ್ ಫ್ರಮ್ ಐ ಟೆಲ್ ಯು ಫ್ರಮ್ 25 ಟು ಕಮ್ ಡೌನ್ 15, ವಿಚ್ ಇಸ್ ನಾಟ್ ವಾಟ್ ದ ಕಾಂಗ್ರೆಸ್ ಐ ಮೀನ್ ದ BJP ವಾಂಟ್ಸ್, ವಿಚ್ ಇಸ್ ನಾಟ್ ವಾಟ್ ದ ಪ್ರೈಮ್ ಮಿನಿಸ್ಟರ್ ಎಕ್ಸ್ಪೆಕ್ಟ್ಸ್. ಕನಿಷ್ಠ 15 ಬರಬೇಕು ಅಂತ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.